ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಮೂವತ್ತು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುಂಚೆ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ನ್ಯೂಸ್ ಏಟಿನ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಅವ್ರು ಏನ್ ಹೇಳಿದ್ರು ಹಾಗಾದ್ರೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು ನ್ಯೂಸ್ ಏಟೀನ್ ಜೊತೆಗೆ ನನ್ನದು ಸ್ವಾರ್ಥವಲ್ಲ ಸ್ವಾಭಿಮಾನದ ರಾಜಕೀಯ ಮಾಜಿ ಸಿಎಂ ಅನ್ನೋದೇ ನನ್ನ ಮೈನಸ್ ಪಾಯಿಂಟ್ ಆಗಿಬಿಟ್ಟಿದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾರೆ ನ್ಯೂಸ್ ಏಟೀನ್ ಸಂದರ್ಶನದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳಿದು ಜೊತೆಗೆ ಹೇಳ್ತಾರೆ ಟಿಕೆಟ್ ಇಲ್ಲ ಅಂತ ಕೊನೆ ಕ್ಷಣದಲ್ಲಿ ಯಾಕೆ ಹೇಳಿದ್ರು ಹಾಗಾದ್ರೆ ಎರಡು ತಿಂಗಳು ಮೊದಲೇ ಹೇಳಿದ್ರೆ ನಾನು ಅಲ್ಲೇ ನಿವೃತ್ತಿ ಆಗ್ಬಿಡ್ತಾ ಇದ್ದೆ ಲಾಸ್ಟ್ ಮುಮೆಂಟ್ ವರ್ಗೂ ಅದನ್ನ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿ ಉಳಿಸ್ಕೊಂಡು ಯಾಕೆ ಆ ರೀತಿಯಾಗಿ ಹೇಳಿದ್ರು ಹಾಗಾದ್ರೆ ಅನ್ನೋದನ್ನ ಅವರು ನ್ಯೂಸ್ ಏಟೀನ್ ಸಂದರ್ಶನದಲ್ಲಿ ವಿಶೇಷವಾಗಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಬನ್ನಿ ನೋಡೋಣ ನೀವು ಕಾಂಗ್ರೆಸ್ ಸೇರಿರೋದ್ರಿಂದ ನಿಮ್ಮ ರಾಜಕೀಯಕ್ಕೆ ಲಾಭನೋ ಅಥವಾ ಕಾಂಗ್ರೆಸ್ ರಾಜಕೀಯಕ್ಕೆ ಲಾಭನೋ ಅನ್ನೋ ಚರ್ಚೆ ಶುರು ಆಗಿದೆ ನಿಮ್ಮ ಅಭಿಪ್ರಾಯ ನೋಡ್ರಿ ನನಗೆ ಅನ್ನಷ್ಟು ನಾವು ಒಂದೇ ಇವತ್ತು ಕಾಂಗ್ರೆಸ್ಸಿನ ನಾಯಕರು ಹೇಳಿದ್ದು ನನಗೊಂದು ಗೌರವ ಸಿಗಬೇಕಾಯ್ತು ಇವತ್ತು ಮೂವತ್ತು ಒಂದು ಮೂವತ್ತು ವರ್ಷ ಒಂದು ಪಾರ್ಟಿಯಲ್ಲಿ ಇದ್ದು ಮತ್ತು ಕೇವಲ ಪಾರ್ಟಿಯಲ್ಲಿ ಇರಲಿಲ್ಲ ಅದನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡಿದ್ವಿ ಪಾರ್ಟಿಯವರು ನನಗೆ ಸ್ಥಾನಮಾನ ಕೊಟ್ಟರು ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಒಂದು ಗೌರವಿತವಾಗಿ ನಡ್ ಗೌರವಿತವಾಗಿ ನಡ್ಕೊಳ್ಳಿಲ್ಲ ನಾನಿವತ್ತು ಕಾಂಗ್ರೆಸ್ ನಾಯಕರಿಗೆ ಅದೇ ಹೇಳಿದೆ ಏನೂ ಮಾಡೋದು ಬೇಡ ನನಗೇನು ಅಧಿಕಾರ ಮತ್ತೊಂದಿಲ್ಲ ನಾನು ಗೌರವಿತವಾಗಿ ನಡ್ಕೊಂಡ್ಬಿಡ್ರಿ ಸಾಕು ಅಂತ ಹೇಳಿದ್ದೀನಿ ಅಷ್ಟೇ ಹೀಗಾಗಿ ಅದರಿಂದ ಲಾಭ ಅನ್ನಷ್ಟು ಜಗದೀಶ್ ಶೆಟ್ಟರಿಗೆ ಲಾಭ ಇಲ್ಲ ನಷ್ಟ ಇಲ್ಲ ಕಾಂಗ್ರೆಸ್ಸಿಗೆ ಲಾಭ ಅನ್ನಷ್ಟ ಅನ್ನೋದು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗ್ತದೆ ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ಸ್ವಾಭಿಮಾನ ಮತ್ತು ಸ್ವಾರ್ಥದ ನಡುವಿನ ವ್ಯತ್ಯಾಸವನ್ನು ನಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸ್ಕೊಡ್ಬೋದಾ ಸ್ವಾಭಿಮಾನ ಸ್ವಾರ್ಥ ಜಗದೀಶ್ ಶೆಟ್ಟರ್ ದೃಷ್ಟಿಕೋನದಿಂದ ಪ್ಲೀಸ್ ಸ್ವಾರ್ಥ ಮಾಡೋದಾಗಿದ್ದರೆ ನಾನು ಏನೋ ಒಂದು ರಾಜ್ಯಪಾಲನು ಏನೋ ಆಗಿ ಹೋಗ್ಬೋದಾಗಿತ್ತು ನಮ್ಮ ಕುಟುಂಬದ ಸದಸ್ಯರಿಗೆ ಏನೋ ಒಂದು ಎಮ್ ಎಲ್ ಎ ಸೀಟ್ ಕೊಡಿಸ್ಬೋದಾಗಿತ್ತು ನಂದೇನದು ನಾನು ಲಾಸ್ಟು ಎರಡು ವರ್ಷದಿಂದ ಎಮ್ ಎಲ್ ಎಗೆ ಕೆಲಸ ಮಾಡ್ತಾ ಇದ್ದೇನೆ ಯಾವುದೇ ಮಂತ್ರಿ ಇಲ್ಲ ಏನಿಲ್ಲ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಮೇಲೆ ಅಧಿಕಾರ ಬೇಕಾಗಿದ್ದರೆ ಸ್ವಾರ್ಥ ಬೇಕಾಗಿದ್ದರೆ ನಾನು ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಗೆ ವರ್ಷ ಗಂಟು ಬಿದ್ದು ನಾನು ಮಂತ್ರಿ ಮಾಡಿರಿ ಅಂತ ಹೇಳ್ತಿದ್ದೆ ನಾನು ಮಂತ್ರಿ ಅಂತ ನಾನು ಡಿಕ್ಲೇರ್ ಮಾಡಿಬಿಟ್ಟೆ ನಾನು ಮಂತ್ರಿ ಆಗೋದಿಲ್ಲ ಅಂತ ಹೇಳಿ ಹೀಗಾಗಿ ಇದು ನಾನು ಮಂತ್ರಿ ಮಾಡಿರಿ ಅಂದರೆ ಸ್ವಾರ್ಥ ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಯಾವಾಗಾತಂದರೆ ಈ ಕಡಗಣೆನೆ ಟಿಕೆಟ್ ಸಿಗೋದಿಲ್ಲ ಅಂಥದ್ದು ಕೊನೆ ಹಂತದಲ್ಲಿ ಹೇಳುವಂಥದ್ದು ಒಂದು ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಗೆ ಹೇಳುವಂಥದ್ದು ಇದೆಲ್ಲ ಇದರಿಂದ ಅದ್ರ ಅದ್ರ ಬದಲು ಒಂದು ವಾರ ಮುಂಚೆ ಜಗದೀಶ್ ಶೆಟ್ಟರ್ ಈ ಸಲ ಅವಕಾಶ ಇಲ್ಲ ಟಿಕೆಟು ಇಲೆಕ್ಷನ್ ನಿಲ್ಲಾಕೆ ಹೋಗ್ಬೇಡ್ರಿ ಗೌರವವಾಗಿ ನಿಮಗೊಂದು ಬೇರೆ ಸ್ಥಾನ ಕೊಡ್ತೀವಿ ಅಂದಿದ್ರೆ ಬಹುಶಃ ನಾನೇ ಅವತ್ತು ದಿಲ್ಲಿಲಿ ಒಪ್ಕೊಂಡು ಬಂದ್ಬಿಡ್ತಿದ್ದೆ ಅದು ಮಾಡಲಿಲ್ಲ ಅಲ್ಲ ಮುಖ್ಯಮಂತ್ರಿನೇ ಮಾಡ್ಬಿಟ್ಟಿದ್ದೀವಿ ಇನ್ನೂ ಏನು ಮಾಡ್ಲಿಕ್ಕೆ ಸಾಧ್ಯ ರಾಜ್ಯ ಚುನಾವಣೆ ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಮುಖ್ಯಮಂತ್ರಿನೇ ಆಗಿಬಿಟ್ಟಿದ್ದೀರಿ ಇನ್ನೂ ಏನು ಸಾಧ್ಯ ಅನ್ನೋ ಪ್ರಶ್ನೆ ಕೇಳ್ತಾರಲ್ಲ ಬಿ ಜೆ ಅವರು ನಿಮಗೆ ಅವ್ರಿಗೇನು ಹೇಳಿ ಬಯಸ್ತೀರಿ ಅಲ್ರಿ ಮನೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಯಿತು ಅಲ್ಲಿ ದೇವೇಂದ್ರ ಫಡ್ನವೀಸ್ ಒಂದ್ಸಲ ಮುಖ್ಯಮಂತ್ರಿ ಇದ್ದರು ಮತ್ತು ಅವ್ರನ್ನೇ ಯಾಕೆ ಮುಖ್ಯಮಂತ್ರಿ ಇಲೆಕ್ಷನ್ ನಿಲ್ಸಿದ್ರಿ ಅವ್ರನ್ನ ಮುಖ್ಯಮಂತ್ರಿ ಒಂದ್ಸಲ ಆಗಿರಪ್ಪ ದೇವೇಂದ್ರ ಫಡ್ವೀಸ್ ಸಾಕು ಬಿಟ್ರಿ ಅಂತ ತಿಳ್ಬೇಕಾಯ್ತಲ್ಲ ಅವ್ರಿಗೆ ಅವ್ರಿಗೆ ಅವ್ರಿಗೊಂದು ನ್ಯಾಯ ನನಗೊಂದು ನ್ಯಾಯೂ ನಾನು ಅವ್ರಿಗೆ ಹೇಳಿದ್ದೆ ನಾನು ನಮ್ಮ ವರಿಷ್ಠರಿಗಾಗಲಿ ರಾಜ್ಯದ ನಾಯಕರಿಗೆ ಒಂದೇ ಹೇಳಿದ್ದೆ ನಾನು ಇದೊಂದು ಕೊನೆಯ ಚುನಾವಣೆ ನಂಗೆ ಅವಕಾಶ ಕೊಡಿ ಕೊನೆಯ ಚುನಾವಣೆ ಅದಾದ ಮೇಲೆ ನೀವು ಹೇಳಿದ ಹಾಗೆ ರಾಜಕೀಯ ನಿವೃತ್ತಿನೇ ಪಡಿತೀನಿ ಬರೀ ಚುನಾವಣಾ ನಿವೃತ್ತಿ ಅಲ್ಲ ರಾಜಕೀಯದಿಂದ ನಿವೃತ್ತಿ ಅಂತ ಹೇಳ್ದೆ ನಾನು ಅದ ಅದು ಯಾಕೆ ಒಂದು ಒಂದು ಎಮ್ ಎಲ್ ಎ ಸೀಟ್ ಕೊಡ್ಲಿಕ್ಕೆ ಆಗುದಿಲ್ಲ ಮೂವತ್ತು ಮೂವತ್ತು ವರ್ಷದ ಸರ್ವಿಸ್ ಮಾಡೋದಂಥವ್ರಿಗೆ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಅನ್ನೋದೇ ನಮ್ಮ ಮೈನಸ್ ಪಾಯಿಂಟ್ ಮಾಜಿ ಮುಖ್ಯಮಂತ್ರಿ ನನ್ನ ವಯಸ್ಸು ಎಷ್ಟು ಅರವತ್ತೇಳು ಅದು ನನ್ನ ಮೇಲೆ ಏನಾರು ಅಪಾದನೆ ಇದೆ ಏನಾದ್ರು ಕರಪ್ಷನ್ ಚಾರ್ಜಸ್ ಇದೆ ಏನಾದ್ರು ಸಿಡಿ ಇದೆನೋ ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ನನ್ನ ಮೈನಸ್ ಪಾಯಿಂಟ್ಸ್ ಏನಂತ ಕೇಳಿದ್ ಉತ್ತರ ಇಲ್ಲ ಮಾಜಿ ಮುಖ್ಯಮಂತ್ರಿ ಅನ್ನೋದೇ ಡಿನೈಲ್ ಅಂದರೆ ದೇವೇಂದ್ರ ಫಡ್ನವೀಸಿಗೆ ಮಾಜಿ ಮುಖ್ಯಮಂತ್ರಿಗೆ ನೀವು ಟಿಕೆಟ್ ಹೆಂಗೆ ಕೊಟ್ಟ್ರಿ ನಾ ಕೇಳ್ತೀನಿ ಆಯಿತು ದೃಷ್ಟಿಯಿಂದ ಹೇಳ್ತಾರೆ ಕೆಲವರು ಸ್ಥಳೀಯವಾಗಿ ನಾನು ಕೆಲವು ಪತ್ರಕರ್ತರನ್ನು ಮಾತಾಡಿದೆ ಅವರೆಲ್ಲರೂ ಏನು ಹೇಳ್ತಾರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಬಂದರು ಅಂದ ತಕ್ಷಣ ಅವರ ಗೆಲುವು ಖಚಿತ ಅಲ್ಲ ಅದೇ ರೀತಿ ಬಿ ಜೆ ಪಿ ಅವರು ಯಾರೋ ಕಾರ್ಯಕರ್ತನಿಗೋ ಇನ್ನೊಬ್ಬನ ಕೊಡ್ತೀವಿ ಅಂದ ತಕ್ಷಣ ಅವರು ಜಗದೀಶ್ ಶೆಟ್ಟರ್ನ ಸೋಲ್ಸೋದು ಸುಲಭ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ ಇದರ ಹಿನ್ನೆಲೆ ಕಾಂಗ್ರೆಸ್ಸಿಗೆ ತನ್ನದೇ ಆದ ಮತಗಳಿದೆ ನಿಮ್ಮ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಈಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ನಿಮ್ಮದೇ ಆದ ಪ್ರಭಾವ ಮತ್ತು ಆ ಪ್ರಭಾವಿತ ಮತಗಳು ಕೂಡ ಇಲ್ಲಿಗೆ ಬರುವಂಥ ಸಾಧ್ಯತೆ ಗೆಲುವು ಸೋಲಿನ ನಡುವಿನ ಅಂತರ ಅದಾದ ಮೇಲೆ ಈಗ ಅಭಿಪ್ರಾಯ ಬರ್ತಿರೋ ಹಂಗೆ ಗೆಲ್ಲೋದು ಸುಲಭ ಅಲ್ಲ ಸೋಲ್ಸೋದು ಸುಲಭ ಅಲ್ಲ ಒಂದು ನಾನು ಹೇಳ್ತೀನಿ ಸೋಲು ಸೋಲ್ಸೋದು ಸುಲಭ ಅಲ್ಲ ಗೆಲ್ಲೋದು ಸುಲಭ ಅಲ್ಲ ಅಂತ ಹೇಳಿ ನಮ್ಮ ಹುಬ್ಬಳ್ಳಿ ಜನರ ಮೇಲೆ ವಿಶ್ವಾಸ ಮೊದಲೇ ಚುನಾವಣೆಯಲ್ಲಿ ಹದಿನಾರು ಸಾವಿರ ಮತಗಳ ಅಂತರಿಂದ ಗೆದ್ದಿದೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತು ಸಾವಿರದ ಇಪ್ಪತ್ತೈದು ಸಾವಿರ ಮತಗಳ ಅಂತರಿಂದ ಗೆದ್ದಿದ್ದೇನೆ ಅಂದ್ರೆ ಜನರ ಬೆಂಬಲ ಜನರ ಪ್ರೀತಿ ವಿಶ್ವಾಸ ಪ್ರತಿ ಹಂತದಲ್ಲಿ ಮುಂದೆ ಹೆಚ್ಚಾಗ್ತಾ ಇದೆ ಕಡಿಮೆ ಆಗಲಿಲ್ಲ ಎಷ್ಟೋ ಕ್ಷೇತ್ರಗಳ ನೋಡಿದ್ದೇನೆ ಒಂದು ಸಾವಿರ ಎರಡು ಸಾವಿರ ಓಟಿಂದ ಹೋಗುವುದು ಬರೋದು ಐದು ಸಾವಿರ ಓಟಿಂದ ಹೋಗುವುದು ಬರೋದು ನೋಡಿದ್ದೇವೆ ಇಲ್ಲಿ ಹದ್ ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಆಗಲೇ ಇಲ್ಲ ಅದು ಅಷ್ಟು ಬೆಂಬಲ ಇದೆ ಅಷ್ಟು ಜನರ ಜೊತೆ ಸಂಪರ್ಕ ಇದೆ ನಾನು ಹೀಗಾಗಿ ಅದು ಇವತ್ತೇನು ಈಗ ಕಾಂಗ್ರೆಸ್ ಸೇರಿದ್ದೇನೆ ಅನ್ನುವಂಥದ್ದು ಮತ್ತು ಅದೇ ಇವತ್ತು ಇವತ್ತು ನಮ್ಮ ಬೆಳಗ್ಗೆ ನಾನು ಬೆಂಗಳೂರಿಂದ ಬಂದ ಮೇಲೆ ಜನರ ಬೆಂಬಲ ಇನ್ನೂ ಹೆಚ್ಚಾಗ್ತಾ ಇದೆ ಜನರ ಬೆಂಬಲ ಇನ್ನೂ ಹೆಚ್ಚಾಗ್ತಾ ಇದೆ ಮತ್ತು ಅತಿ ಹೆಚ್ಚಿನ ಲೀಡಿಂದ ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಂಗೆ ಕಾನ್ಫಿಡೆನ್ಸ್ ಇದೆ ಅಲ್ಲ ಇನ್ನೊಂದು ನನ್ ಶೆಟ್ಟರ್ ಸರ್ ಶೆಟ್ಟರ್ ಸರ್ ಇನ್ನೊಂದು ಎರಡೇ ಪ್ರಶ್ನೆ ಅಲ್ಲ ನಂದು ನಂದು ಪ್ರಶ್ನೆ ಬಿಡಿ ಈಶ್ವರಪ್ಪನವ್ರು ಅಷ್ಟು ಪ್ರಶ್ನೆ ಕೇಳ್ಬಿಟ್ರು ಪಿ ಎಫ್ ಐನ ಸಮರ್ಥಿಸ್ಕೊಂಡವ್ರ ಜೊತೆ ಇದ್ದೀರಿ ಗೋಹತ್ಯೆ ಸಮರ್ಥಿಸ್ಕೊಂಡವ್ರ ಜೊತೆ ಇದ್ದೀರಿ ನಾಳೆ ದಿವಸ ಇದಕ್ಕೆಲ್ಲ ಹೇಗೆ ಉತ್ತರ ಕೊಡ್ತೀರಿ ಟಿಪ್ಪು ಜಯಂತಿ ಬಗ್ಗೆ ನೀವೇನು ಮಾತಾಡ್ತೀರಿ ಆದ್ರೆ ನಮಗೆ ನೆನಪಿದೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅವರ ಪುಸ್ತಕನೇ ಬಂದಿತ್ತು ಮುಖಪುಟದಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಲ್ಕೊಳ್ಳುವಷ್ಟು ಸಾಲುಗಳನ್ನ ಒಂದು ಪುಟವನ್ನು ಬರೆದಿದ್ರು ಹಾಗಾಗಿ ಈಶ್ವರಪ್ಪನವ್ರಿಗೆ ಏನು ಹೇಳ್ತೀರಿ ಪಿ ಐ ಗೋ ಹತ್ಯೆ ಬೇರೆ ಬೇರೆ ನೋಡಿರಿ 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 ಆ ಆ ವಿಷಯಗಳು ಬಂದಾಗ ಅದ್ರ ಬಗ್ಗೆ ನಾನು ಆನ್ಸರ್ ಕೊಡ್ತೀನಿ ಆ ವಿಷಯಗಳು ಬಂದಾಗ ಮತ್ತು ನಾನು ನಾನು ಎಲ್ಲ ಧರ್ಮದ ಜೊತೆ ಸೌಹಾರ್ದ ರೀತಿಯಿಂದ ನಡ್ಕೊಂಡು ಬಂದಂಥ ನನ್ನ ವ್ಯಕ್ತಿತ್ವ ಈಶ್ವರಪ್ಪನವ್ರದ್ದು ವ್ಯಕ್ತಿತ್ವ ಬೇರೆ ಅವ್ರ ವ್ಯಕ್ತಿತ್ವ ಬೇರೆ ಹೀಗಾಗಿ ಅವ್ರಿಗೆ ನಮಗೆ ಆ ರೀತಿ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಕಡೆ ಪ್ರಶ್ನೆ ಜಗದೀಶ್ ಶೆಟ್ಟರ್ ಸರ್ ನಿಮ್ಮ ಸಹನೆಗಾಗಿ ಧನ್ಯವಾದ ಆಲ್ ದ ಬೆಸ್ಟ್ ಫಾರ್ ಯುವರ್ ಪೊಲಿಟಿಕಲ್ ಫ್ಯೂಚರ್ ನನ್ನ ಲಾಸ್ಟ್ ಪ್ರಶ್ನೆ ನೀವು ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರಿರೋದು ಲಿಂಗಾಯತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅನ್ನೋ ಒಂದು ಚಿತ್ರಣ ಬಿಂಬಿಸೋದಕ್ಕೆ ಕಾಂಗ್ರೆಸ್ ಏನ್ ಯತ್ನ ಮಾಡ್ತಿದೆ ಅದಕ್ಕೆ ಸಹಾಯಕ ಆಗುತ್ತಾ ಲಕ್ಷ್ಮಣ್ ಸೌದಿ ಅವರು ಸೇರಿರೋದು ಲಿಂಗಾಯತ ಸಮುದಾಯಕ್ಕೆ ಅವಮಾನ ಅನ್ನೋ ಆರೋಪಕ್ಕೆ ಪೂರಕವಾಗಿದೆಯಾ ನೋಡಿ ಒಂದು ನಾನು ಹೇಳ್ತೀನಿ ಕಳೆದ ಮೂರ್ನಾಲ್ಕು ದಿವಸ ಏನು ಶೆಟ್ಟರ್ ಬಗ್ಗೆ ಕಡೆಗಡೆನೆ ಅನ್ನುವಂಥದ್ದು ಸುದ್ದಿಗಳು ಸ್ಪ್ರೆಡ್ ಆದಮೇಲೆ ಇಡೀ ರಾಜ್ಯದ ಜನತೆ ನೋಡ್ರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪ ಅಂತ ಸೀನಿಯರ್ ಲೀಡರು ಮಾಸ್ ಲೀಡರ್ ಇದ್ದರು ಅವರು ಚುನಾವಣೆ ರಾಜಕೀಯದಿಂದ ಹಿಂದೆ ಸರೋದು ಸಕ್ರಿಯ ರಾಜಕೀಯದಿಂದ ಹಿಂದೆ ಸರಿತಾ ಇದ್ದಾರೆ ಇನ್ನು ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ ಹಿರಿಯ ನಾಯಕರು ಯಡಿಯೂರಪ್ಪರ ನಂತರ ಸಮುದಾಯದ ನಾಯಕರು ಮತ್ತು ಪಕ್ಷದಲ್ಲಿ ಹಿರಿಯರು ಹೀಗಾಗಿ ಅವ್ರನ್ನೂ ಸಹಿತ ಮಾಡ್ತಾ ಇದ್ದಾರೆ ಅವ್ರನ್ನೂ ಇಲೆಕ್ಷನ್ ರಾಜಕಾರಣದಿಂದ ಹೊರಗೆ ಹಾಕ್ತಾ ಇದ್ದಾರೆ ಅಂದರೆ ಇವತ್ತು ಲಿಂಗಾಯತ್ ಕಮ್ಯುನಿಟಿಯನ್ನ ಎಲ್ಲೇ ಒಂದು ಹಂತದಲ್ಲಿ ಲಿಂಗಾಯತ್ ಲೀಡರ್ಸನ್ನು ಸೈಡ್ ಲೈನ್ ಮಾಡುವಂಥ ನಡೀತಾ ಇದೆ ಅನ್ನೋವಂಥದ್ದು ಭಾವನೆ ಸಮುದಾಯದಲ್ಲಿ ಚಾಲು ಆಗಿದೆ ನನಗೆ ಬೇರೆ ಬೇರೆ ಜಿಲ್ಲೆಯ ಹಲವ ನೂರಾರು ಜನ ಸಾವಿರಾರು ಜನ ಕಾಲ್ ಮಾಡಿ ಹೇಳ್ತಾ ಇದಾರಲ್ಲ ನೋಡ್ರಿ ಇದು ಸಮುದಾಯವನ್ನು ದೂರಿಡುವಂಥ ಕೆಲಸ ಆಗ್ತಾಯಿದೆ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಬಿ ಜೆ ಪಿಯವರು ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಕಡೆದಾಗಿ ಜಗದೀಶ್ ಶೆಟ್ಟರ್ ಅವರೇ ನಾನು ಶಿಲ್ಪಾ ಶೆಟ್ಟರ್ ಅವರು ಅಳೋದ್ ನೋಡಿದೆ ನಮಸ್ಕಾರ ನಿಮ್ಮ ನಿಮ್ಮ ಕಣ್ಣಲ್ಲೂ ಆ ಸಂದರ್ಭದಲ್ಲಿ ನೀರಿತ್ತು ಸರ್ ಕಡೆದಾಗಿ ಕಡೆದಾಗಿ ಐ ಪ್ರಾಮಿಸ್ ಶಿಲ್ಪಾ ಶೆಟ್ಟರ್ ಅವರು ಅಳೋದ್ ನೋಡಿದೆ ನಿಮ್ಮ ಕಣ್ಣಲ್ಲೂ ನೀರಿತ್ತು ಬಹಳ ನೋವಿನ ಪರಿಸ್ಥಿತಿ ಥರ್ಟಿ ಫಾರ್ಟಿ ಇಯರ್ಸ್ ಇ ಒಂದು ಸಂಬಂಧ ಟಿಕೆಟ್ ವಿಷಯದಲ್ಲಿ ಮುರಿದೋಗೋದು ಅಂದ್ರೆ ಇದನ್ನ ಸಮರ್ಥಿಸ್ಕೊಳ್ಳೋದು ಹೇಗೆ ಇದನ್ನ ವಿವರಿಸೋದು ಹೇಗೆ ನೋಡಿ ಏನಾಗಿದೆ ಅಂದ್ರೆ ಇವತ್ತು ಶಿಲ್ಪಾ ಶೆಟ್ಟರ್ ಯಾವ ರೀತಿ ಕಣ್ಣೀರು ಬರ್ಲಿಕ್ಕೆ ಕಾರಣ ಕಳೆದ ಒಂದು ವಾರದಿಂದ ಏನು ಘಟನೆಗಳು ನಡೆದವು ಯಾವ ರೀತಿ ಮೂವತ್ತು ವರ್ಷದಿಂದ ನಮ್ಮ ಪತಿ ಪಕ್ಷಕ್ಕಾಗಿ ತ್ಯಾಗ ಮಾಡಿ ಸಭೆ ಕೊಟ್ಟು ದುಡ್ದಲ್ಲ ಪಕ್ಷ ಯಾವ ರೀತಿ ನಡ್ಕೊತಿದೆ ಅದು ನಡ್ಕೊಂಡಿದ್ದರಿಂದ ಯಾವ ರೀತಿ ಇವತ್ತು ಪರಿಸ್ಥಿತಿ ಬಂದು ಕಾಂಗ್ರೆಸ್ಸಿಗೆ ಹೋದರು ಅನ್ನುವಂಥ ಅದು ಮತ್ತು ಬೇರೆ ಯಾವುದಿಲ್ಲ ನಮ್ಮ ಮೂಲಕ ಏನು ಹೇಳಕ್ಕೆ ಬಯಸ್ತೀರಿ ಕಡೆದಾಗಿ ಜಗದೀಶ್ ಶೆಟ್ಟರ್ ಯಾವುದೇ ಪಕ್ಷಗಳು ಅಲ್ಲಿ ಪಕ್ಷಕ್ಕಾಗಿ ದುಡಿದಂತ ಹಿರಿಯರನ್ನ ಕಡೆಗಣಿಸ್ಬಾರ್ದು ಗೌರವದಿಂದ ನೋಡ್ಕೊಡ್ರಿ ಯಾವ ರೀತಿ ಮನೆಯಲ್ಲಿ ತಂದೆ ತಾಯಿಗಳು ಇರ್ತಾರೆ ಹಿರಿಯರು ಇರ್ತಾರೆ ಮಕ್ಕಳು ಅವ್ರನ್ನ ಕಡೆಗಣಿಸಿದ್ರೆ ಯಾವ ರೀತಿ ದುಃಖ ಆಗ್ತದೆ ಅದೇ ರೀತಿ ದುಃಖ ನಮ್ಗೆ ಆಗ್ತದೆ ಹಿರಿಯರಿಗೆ ಅಷ್ಟೇ ನಾ ಹೇಳೋದು ಥ್ಯಾಂಕ್ ಯು ಥ್ಯಾಂಕ್ ಯು ಜಗದೀಶ್ ಶೆಟ್ಟರ್ ಅವರೇ ಈಗಾಗಲೇ ಬಿ ಜೆ ಪಿ ಅವರು ಹೇಳ್ತಿರೋ ಹಾಗೆ ಅವರು ಯೂಸ್ ಅಂಡ್ ಥ್ರೋ ಪಾಲಿಸಿ ಅಥವಾ ಆ ಒಂದು ಕ್ರಮದ ಅನುಭವವನ್ನು ಪಡೆದೇ ಇವತ್ತಿನ ದಿನ ಜಗದೀಶ್ ಶೆಟ್ಟರ್ ಅವರು ತಗೊಂಡಿರೋ ನಿರ್ಧಾರ ಕೂಡ ಒಂದು ರೀತಿಯಲ್ಲಿ ಸರಿ ಅಂತ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅದು ಸಾಬೀತಾಗುವಂಥದ್ದು ಜಗದೀಶ್ ಶೆಟ್ಟರ್ ಅವರ ಮಾತಾಗಿತ್ತು ಅತ್ಯಂತ ನೋವಿನಿಂದಾನೇ ನಾನು ಪಕ್ಷವನ್ನು ಬಿಟ್ಟಿದ್ದೇನೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಗೌರವದಿಂದ ನಡೆಸ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೇನೆ ಇನ್ನು ಪಿ ಎಫ್ ಐ ಗೋ ಹತ್ಯೆ ಈದ್ಗಾ ಮೈದಾನ ತ್ರಿವರ್ಣ ಧ್ವಜ ಅದೆಲ್ಲ ಸಂದರ್ಭ ಬಂದಾಗ ಉತ್ತರ ಕೊಡ್ತೀನಿ ಭಾಳ ಪ್ರಮುಖ ಪ್ರಶ್ನೆಗಳದು ಸೈದ್ಧಾಂತಿಕವಾಗಿ ತಮ್ಮನ್ನೇ ತಾವು ಒಂದು ಪಕ್ಷದ ಚಿಂತನೆಗಳ ಜೊತೆ ಜೋಡಿಸ್ಕೊಂಡಂತಹ ಜಗದೀಶ್ ಶೆಟ್ಟರ್ ಅವರು ಈಗ ಸೈದ್ಧಾಂತಿಕ ವಿರೋಧಿಗಳ ಜೊತೆ ಸೇರ್ಕೊಂಡಿದ್ದಾರೆ ಆ ಪ್ರಶ್ನೆಗೆ ಬಹಳ ಚೆನ್ನಾಗೇ ಹೇಳಿದ್ದಾರೆ ಎಲ್ಲ ಸಮುದಾಯಗಳ ಜೊತೆ ನಾನು ಅನ್ಯೋನ್ಯವಾದ ಸಂಬಂಧವನ್ನ ಕಾಪಾಡ್ಕೊಂಡು ಬಂದಿದ್ದೇನೆ ಆದರೆ ಈಶ್ವರಪ್ಪನವರು ಅದೇ ರೀತಿ ಆಗೋದಿಲ್ಲ ಅಂದರೆ ನನ್ನ ರಾಜಕೀಯ ವೈಖರಿನೇ ಬೇರೆ ಅವರ ರಾಜಕೀಯದ ತಳಹದಿಯನ್ನಿ ಆಧಾರ ಅನ್ನಿ ಅಥವಾ ದಿಕ್ಕು ದಾರಿನೇ ಬೇರೆ ಹೀಗಿದ್ದಾಗ ಆ ಪ್ರಶ್ನೆಗಳು ಬಹುಶಃ ನನಗೆ ಅನ್ವಯನೇ ಆಗೋದಿಲ್ಲ ಹಂತ ಹಂತದಲ್ಲೂ ಚುನಾವಣೆ ಚುನಾವಣೆಯಲ್ಲೂ ನನ್ನ ಒಂದು ಗೆಲುವಿನ ಅಂತರ ಹೆಚ್ಚಾಗ್ತಾನೆ ಇದೆ ಅದು ಈ ಬಾರಿ ಹಿಂದಿನ ಬಾರಿಗಿಂತಲೂ ಹೆಚ್ಚಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಅಲ್ಲಿಗೆ ಈಗ ಯಾರ್ಯಾರು ಸಂಶಯ ಮತ್ತೆ ಪ್ರಶ್ನೆಯನ್ನ ಹಾಕ್ತಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಬಂದ್ಬಿಟ್ರು ಅಂತ ತಕ್ಷಣ ಗೆದ್ದೇ ಬಿಟ್ರು ಅಂತಾನು ಅಲ್ಲ ಹಂಗಂತೂ ಬಿಜೆಪಿಯವರು ಅವ್ರನ್ನ ಸೋಲ್ಸೋದು ಕೂಡ ಸುಲಭ ಇಲ್ಲ ಅನ್ನೋ ಮಾತನ್ನ ಆಡ್ತಿದ್ದಾರೆ ಅದಕ್ಕೆ ಪೂರಕವಾಗಿರುವಂತ ಒಂದು ಉತ್ತರವನ್ನೇ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿದ್ದಾರೆ ಇದಾಗಿತ್ತು ಮಾಜಿ ಮುಖ್ಯಮಂತ್ರಿ ಇಂದಿನಿಂದ ಕಾಂಗ್ರೆಸ್ ನಾಯಕರಾದ ಜಗದೀಶ್ ಶೆಟ್ಟರ್ ಅವರ ಮಾತು